ಇನ್ ಗುಲ್ಬರ್ಗಾ ವಾರ್ತೆಗಳು ಪ್ರಾಯೋಜಕರು ಮಹಾಲಕ್ಷ್ಮಿ ಜುವೆಲ್ಲರ್ಸ್ ಗೋಲ್ಡ್ ಹಬ್ ಮೇನ್ ರೋಡ್ ಕಲಬುರಗಿ ದೇವಾನಂದ್ ಸಾರಿ ಸೆಂಟರ್ ಸೂಪರ್ ಮಾರ್ಕೆಟ್ ಕಲಬುರಗಿ ಮಹಾಲಕ್ಷ್ಮಿ ಜುವೆಲ್ಲರ್ಸ್ ಗೋಲ್ಡ್ ಹಬ್ ಅಪೋಸಿಟ್ ಕೆಪಿಎನ್ ಹಾಸ್ಪಿಟಲ್ ಮೇನ್ ರೋಡ್ ಗುಲ್ಬರ್ಗಾ ವಿಶ್ವಾಸಕ್ಕೆ ಮತ್ತೊಂದು ಹೆಸರೇ ಮಹಾಲಕ್ಷ್ಮಿ ಜುವೆಲ್ಲರ್ಸ್. ದೇವಾನಂದ್ ಸ್ಯಾರಿ ಸೆಂಟರ್ ಹಲವು ವರ್ಷಗಳಿಂದ ಕಲಬುರಗಿ ಮಹಾಜನತೆಯ ಭರವಸೆ ಗಳಿಸಿರುವ ರೇಷ್ಮೆ ಸೀರೆಗಳ ಅತಿ ದೊಡ್ಡ ಶೋರೂಮ್. ಹಬ್ಬಗಳು, ಮದುವೆ, ಉಪನಯನ ಹಾಗೂ ನಿಮ್ಮ ಮನೆಯ ಶುಭ ಸಮಾರಂಭಗಳಿಗೆ ಬೇಕಾಗುವ ರೇಷ್ಮೆ ಸೀರೆಗಳಿಗೆ ದೂರದ ಬೆಂಗಳೂರು, ಹೈದರಾಬಾದ್ ನಗರಗಳಿಗೆ ಹೋಗುವ ಅಗತ್ಯವಿಲ್ಲ. ದೇವಾನಂದ್ ಸ್ಯಾರಿ ಸೆಂಟರ್ ನೀಡುತ್ತಿದೆ ಎಕ್ಸ್ಕ್ಲೂಸಿವ್ ಸಿಲ್ಕ್ ಸ್ಯಾರಿ ಕಲೆಕ್ಷನ್ಸ್. ದೇವಾನಂದ್ ಸ್ಯಾರಿ ಸೆಂಟರ್ನಲ್ಲಿ ಈಗ ಮದುವೆ ಮುಂತಾದ ಶುಭ ಸಮಾರಂಭಗಳಿಗೆ ಕಾಂಚೀವರಂ ಸೇರಿದಂತೆ ವೆಡ್ಡಿಂಗ್ ಬ್ರಾಕೆಟ್ ಸ್ಯಾರೀಸ್, ಪ್ಯೂರ್ ಧರ್ಮಾವರಂ ಸೀರೆಗಳು, ಪ್ಯೂರ್ ಬನಾರಸ್ ಸೀರೆಗಳು, ಪ್ಯೂರ್ ಉಪಡಾ ಸಿಲ್ಕ್, ಪ್ಯೂರ್ ಎಳಕಲ್ ಸೀರೆಗಳು, ಪ್ಯೂರ್ ಫ್ಯಾನ್ಸಿ ಗದ್ವಾಲ್ ಸಿಲ್ಕ್, ಪ್ಯೂರ್ ಪೈಠಣಿ ಸೀರೆಗಳು, ಪ್ಯೂರ್ ಸಾಫ್ಟ್ ಸಿಲ್ಕ್ ಸೀರೆಗಳು ವಿವಿಧ ವಿನ್ಯಾಸಗಳಲ್ಲಿ. ಕಲಬುರಗಿಯಲ್ಲೇ ಅತಿ ದೊಡ್ಡ ಮತ್ತು ವಿಶಾಲವಾದ 10,000 ಚದುರ ಅಡಿ ಇರುವ ಏಕೈಕ ಸ್ಯಾರಿ ಸೆಂಟರ್ ದೇವಾನಂದ್ ಸ್ಯಾರಿ ಸೆಂಟರ್. ಭೇಟಿ ಕೊಡಿ ದೇವಾನಂದ್ ಸ್ಯಾರಿ ಸೆಂಟರ್, ಕಾಮತ್ ಹೋಟೆಲ್ ಹಿಂದುಗಡೆ, ಸೂಪರ್ ಮಾರ್ಕೆಟ್ ಕಲಬುರಗಿ. Shekinah Baptist Academy. Yes, it is a school with a difference. Shekinah Baptist Academy is a well-designed school in about 1.5 acres of area. A perfect blend of nature and architecture makes SBA a unique school. Our program includes exclusive school syllabus, blend of CBSE and ICSE, foundation program, sports and music, personality development. We are putting in efforts to make the school a school of difference and a school of different thought. Our education is holistic in view and in approach, and the focus is to develop the child in different fields and areas of their life so that they may be able to face the world in the future competition that they will have to go to. Shekinah Baptist Academy, near P&D Quarters, Old Jevagi Road, Kalburgi. ನಮಸ್ಕಾರ, ಇನ್ ಗುಲ್ಬರ್ಗ ವಾರ್ತೆಗಳಿಗೆ ಸ್ವಾಗತ. ಮೊದಲಿಗೆ ಹೆಡ್ಲೈನ್ಸ್. ಮಾರ್ಚ್ 31ರವರೆಗೆ ಕಲಬುರಗಿ ಜಿಲ್ಲೆ ಸೇರಿದಂತೆ ಇತರೆ 8 ಜಿಲ್ಲೆಗಳಲ್ಲಿ ಲಾಕ್ಡೌನ್ ಮಾಡಿ ಆದೇಶ ಹೊರಡಿಸಿದ ಮುಖ್ಯಮಂತ್ರಿ BSY. ಲಾಕ್ಡೌನ್ಗೆ ಕಲಬುರಗಿ ನಿಶ್ಶಬ್ದ. ಕೊರೋನಾ ವೈರಸ್ ಮುಂಜಾಗ್ರತಾ ಕ್ರಮವಾಗಿ ಕಲಬುರಗಿ ಜಿಲ್ಲೆಯಲ್ಲಿ ಲಾಕ್ಡೌನ್ ಮಾಡಿ ಆದೇಶ ಹೊರಡಿಸಿದ್ರು ಕಿವಿಗೊಳದ ಸಾರ್ವಜನಿಕರಿಗೆ ಬಿತ್ತು BCBC. ಕಲಬುರಗಿ ಜಿಲ್ಲೆಯಿಂದ COVID-19 ಪರೀಕ್ಷೆಗೆ ಮೃತವಾಗಿ ವೃದ್ಧ ವ್ಯಕ್ತಿ ಸೇರಿದಂತೆ 36 ಸ್ಯಾಂಪಲ್ಸ್ಗಳಲ್ಲಿ 24 ಪ್ರಕರಣಗಳಲ್ಲಿ ನೆಗೆಟಿವ್ ವರದಿ, ಜಿಲ್ಲಾಧಿಕಾರಿ ಶರತ್ ಬಿ. ಈಗ ವಾರ್ತೆಗಳ ವಿವರ. ಕೊರೋನಾ ವೈರಸ್ ತಡೆಗಟ್ಟಲು ಮಾರ್ಚ್ 31ರವರೆಗೆ 9 ಜಿಲ್ಲೆಗಳಲ್ಲಿ ಲಾಕ್ಡೌನ್ ಮಾಡಲಾಗಿದ್ದು, ಈ 9 ಜಿಲ್ಲೆಗಳಲ್ಲಿ ಜನ ಅನಾವಶ್ಯಕವಾಗಿ ಹೊರಬರುವಂತಿಲ್ಲ. ಮಾರ್ಚ್ 24ರಿಂದ ಯಾವುದೇ ಖಾಸಗಿ ಹಾಗೂ ಸರ್ಕಾರಿ ವಾಹನಗಳನ್ನ ಸ್ಥಗಿತಗೊಳಿಸಿ ರಾಜ್ಯದ ಮುಖ್ಯಮಂತ್ರಿ BS ಯಡಿಯೂರಪ್ಪ ಅವರು ಆದೇಶ ಹೊರಡಿಸಿದ್ದಾರೆ. ದೇಶದಲ್ಲಿ ಕೊರೋನಾ ವೈರಸ್ ನಿಯಂತ್ರಣಕ್ಕೆ ಬಾರದ ಹಿನ್ನೆಲೆ ರಾಜ್ಯ ಸರ್ಕಾರ 9 ಜಿಲ್ಲೆಗಳನ್ನ ಲಾಕ್ಡೌನ್ ಮಾಡಿ ಆದೇಶ ಹೊರಡಿಸಿದೆ. ಸಾವಿನ ಸಂಖ್ಯೆ ಹಾಗೂ ಸೋಂಕಿತರ ಸಂಖ್ಯೆ ಅಧಿಕವಾಗ್ತಿರೋದ್ರಿಂದ ಹತೋಟಿಗೆ ಬಾರದ ಕೊರೋನಾ ವೈರಸ್ ಅನ್ನು ತಡೆಗಟ್ಟಲು ಮಾರ್ಚ್ 31ರವರೆಗೆ ಯಾರೂ ಮನೆ ಬಿಟ್ಟು ಹೊರಗಡೆ ಕಾಲಿಡುವಂತಿಲ್ಲ. ಒಂದ್ ವೇಳೆ ಹೊರಗಡೆ ಬಂದ್ರೆ ಐಡಿ ಪ್ರೂಫ್ನೊಂದಿಗೆ ಬರುವ ಯಾವ ಕಾರಣಕ್ಕೆ ಹೊರ ಬಂದಿರುವುದನ್ನ ಅಧಿಕಾರಿಗಳಿಗೆ ಸ್ಪಷ್ಟಪಡಿಸಬೇಕು.
ದಿನೇ ದಿನೇ ಸೋಂಕಿತರ ಸಂಖ್ಯೆ ಅಧಿಕವಾಗ್ತಿರೋದ್ರಿಂದ ಮನೆಯಲ್ಲಿಯೇ ಉಳಿದು ವೈರಸ್ ತಡೆಗಟ್ಟಲು ಸಜ್ಜಾಗಬೇಕಾಗಿದೆ. ಈಗಾಗಲೇ ಕಲಬುರಗಿ ಜಿಲ್ಲೆಯಲ್ಲಿ ಜಿಲ್ಲಾಧಿಕಾರಿ ಶರದ್ ಬಿ ಅವರು 144 ಸೆಕ್ಷನ್ ಜಾರಿಗೊಳಿಸಿ ಅನಿವಾರ್ಯತೆ ಇದ್ದಲ್ಲಿ ಮಾತ್ರ ಜನ ಹೊರಬರುವಂತೆ ತಿಳಿಸಿದ್ರು. ಇನ್ನು ರಾಜ್ಯವನ್ನೇ ಸಂಪೂರ್ಣವಾಗಿ March 31 ಲಾಕ್ಡೌನ್ ಆಗಿರುವ ಹಿನ್ನೆಲೆ ಕಲಬುರಗಿ ನಿಶ್ಶಬ್ದವಾಗಿತ್ತು. ವೈರಸ್ ತಡೆಗಟ್ಟುವ ಹಿನ್ನೆಲೆ March 24-31 ಕಲಬುರಗಿ ಜಿಲ್ಲೆಯಲ್ಲಿ ಲಾಕ್ಡೌನ್ ಮಾಡಿ ಆದೇಶ ಹೊರಡಿಸಿದ್ರು. ಜನ ಮಾತ್ರ ಮುಖ್ಯಮಂತ್ರಿಗಳ ಆದೇಶಕ್ಕೂ ಕಿವಿಕೊಡ್ತಿಲ್ಲ. ಯುಗಾದಿ ಹಬ್ಬ ಇರುವ ಕಾರಣ ಸಾರ್ವಜನಿಕರು ಬೀದಿಗಿಳಿದು ಹೂ ಹಣ್ಣು ಖರೀದಿಯಲ್ಲಿ ತೊಡಗಿದ ಸಾರ್ವಜನಿಕರನ್ನ ಲಾಠಿಯಿಂದ ಹೊಡೆದು ಜನರನ್ನ ಚದುರಿಸಿ ಸಂಪೂರ್ಣ ಬಂದ್ ಮಾಡಿಸಿದ್ರು. ಕೊರೋನಾ ವೈರಸ್ ಹೆಮ್ಮಾರಿ ತಡೆಗಟ್ಟಲು ರಾಜ್ಯದಲ್ಲಿನ 9 ಜಿಲ್ಲೆಗಳ ಈಗಾಗಲೇ ಬಂದ್ ಮಾಡಲಾಗಿದ್ದು March 31 ಯಾರು ಹೊರಬರದಂತೆ ಖಡಕ್ ಸೂಚನೆ ಮಾಡಲಾಗಿದೆ. ಯಾರಾದರೂ ರಸ್ತೆ ಮೇಲೆ ಓಡಾಡ್ತಿರುವುದು ಕಂಡುಬಂದ್ರೆ ಪೊಲೀಸ್ ಲಾಠಿ ರುಚಿ ನೋಡಬೇಕಾಗುತ್ತೆ ಎಂದು ಸಹ ತಿಳಿಸಲಾಗಿದ್ದು, ಜನ ಮಾತ್ರ ಯುಗಾದಿ ಹಬ್ಬದ ಪ್ರಯುಕ್ತ ನಗರದ ಕಣಿ ಮಾರ್ಕೆಟ್ನಲ್ಲಿ ತರಕಾರಿ ಹೂ ಹಣ್ಣು ಖರೀದಿಯಲ್ಲಿ ತೊಡಗಿದ್ದ ಜನರನ್ನ ಲಾಠಿ ರುಚಿ ತೋರಿಸಿ ಜನರನ್ನ ಚದುರಿಸಿದ್ದಾರೆ. ಬೆಳಿಗ್ಗೆ ಜನನಿಬಿಡದಿಂದ ಕೂಡಿದ ಕಣಿ ಮಾರ್ಕೆಟ್ ಸಂಪೂರ್ಣ ಸ್ತಬ್ಧವಾಯಿತು. March 31 ಯಾರೂ ಹೊರಬರದಂತೆ ರಾಜ್ಯ ಸರ್ಕಾರ ಕಟ್ಟೆಚ್ಚರ ಮಾಡಿದ್ದಾರೆ. ಕ್ಯಾರೇ ಅನ್ನದೇ ನಗರದಲ್ಲಿ ಓಡಾಡ್ತಿದ್ದ ಯುವಕರಿಗೆ ಯರ್ರಾಬಿರಿಯಾಗಿ ವದೆ ಬಿತ್ತು. ಮನೆಯಲ್ಲೇ ಇದ್ದು ಆರೋಗ್ಯ ಕಾಪಾಡಿಕೊಳ್ಳಿ ಎಂದು ಮುಖ್ಯಮಂತ್ರಿಯವರು ಮನವಿ ಮಾಡಿಕೊಂಡಿದ್ರು. ಜನ ಮಾತ್ರ ವಿಷಯವನ್ನ ಗಂಭೀರವಾಗಿ ಪರಿಗಣಿಸದೆ ನಗರದಲ್ಲಿ ಸಂಚಾರ ಮಾಡ್ತಿರೋದನ್ನ ಕಂಡ ಪೊಲೀಸರು ರಸ್ತೆ ಮೇಲೆ ಓಡಾಡ್ತಿದ್ದ ಯುವಕರಿಗೆ ಲಾಠಿ ರುಚಿ ತೋರಿಸಿದ್ರು. ಇನ್ನು ಅಂಗಡಿ ಬಂದ್ ಮಾಡಿ ಒಂದು ವಾರ ಕಳೆದಿದ್ದು ಕಳ್ಳತನದಿಂದ ಅಂಗಡಿ ತೆಗೆದ ಕೆಲ ಯುವಕರನ್ನ ಪೊಲೀಸರು ಹಿಕ್ಕಾ ಮುಗ್ಗಾ ತಳಿಸಿ ಅಂಗಡಿ ಬಂದ್ ಮಾಡಿಸಿ ಮನೆಗೆ ಕಳುಹಿಸಿದ ದೃಶ್ಯಗಳು ಸೆರೆಯಾದ್ವು.
ಏನಿಲ್ಲ ಓದ್ತಾಗಲ್ಲ ಹೇಳ್ಕೊಂಡಿರಿ. ಸರ್ಕಾರ ಆದೇಶ ಪಾಲನೆ ಮಾಡ್ರಿ, ನಿಮ್ ಸಲಕ್ಕೆ ಮಾಡುತ್ತಲ್ಲ. ಮಾನ ಮರ್ಯಾದೆ ಪಾಲಿಸಿ ವೈರಸ್ ಅನ್ನು ತಡೆಗಟ್ಟು ಎಂದು ಕಲಬುರಗಿ ಎಚ್ಕೆಸಿಸಿ ಅಧ್ಯಕ್ಷ ಅಮರನಾಥ್ ಪಾಟೀಲ್ ಅವರು ನಾಗರಿಕರಲ್ಲಿ ಮನವಿ ಮಾಡಿಕೊಂಡಿದ್ದಾರೆ. ಕಲಬುರಗಿ ಮಹಾಜನತೆಯಲ್ಲಿ ಹೈದರಾಬಾದ್ ಕರ್ನಾಟಕ ಚೇಂಬರ್ ಆಫ್ ಕಾಮರ್ಸ್ ಇಂಡಸ್ಟ್ರಿ ಮನವಿ ಮಾಡಿಕೊಳ್ಳೋದೇನೆಂದರೆ, ಹೋದ ವಾರ ಏನು 2-4 ಕೇಸಿದ್ದವು, ಇವತ್ತು ಆಲ್ ಓವರ್ ಇಂಡಿಯಾದಲ್ಲಿ 482 ಕೇಸ್ಗಳು ಪಾಸಿಟಿವ್ ಇದೆ. ಪಕ್ಕದ ಮಹಾರಾಷ್ಟ್ರದಲ್ಲಿ 101 ಕೇಸ್ ಪಾಸಿಟಿವ್ ಇವೆ. ಈ ಒಂದು ಸಂದರ್ಭದಲ್ಲಿ ಎಲ್ಲ ಮಹಾಜನತೆ ಯಾವುದೇ ಒಂದು ಪರಿಸ್ಥಿತಿ ಕೈಮೀರಿ ಹೋಗದಂತೆ ಇವತ್ತು ಅಮಾವಾಸ್ಯೆ, ನಾಳೆ ಉಗಾದಿ ಹಬ್ಬ, ಎಲ್ಲ ದೇವಸ್ಥಾನಗಳು ಗೇಟ್ ಕ್ಲೋಸ್ ಮಾಡಿವೆ, ಯಾವುದೇ ದೇವಸ್ಥಾನ ಓಪನ್ ಇಲ್ಲ. ದಯಮಾಡಿ ತಮ್ಮ ತಮ್ಮ ಪೂಜೆ ಪುನಸ್ಕಾರ ಮನೆಯಲ್ಲೇ ಮಾಡಿಕೊಂಡು ಇವತ್ತು ಹಬ್ಬವನ್ನು ಆಚರಿಸಬೇಕು. ಯಾವುದೇ ಒಂದು ಆತಂಕಕ್ಕೆ ಒಳಗಾಗಿ ಹೊರಗಡೆ ಬಂದು ಈ ಮಹಾಮಾರಿಯನ್ನು ಹಬ್ಬದಂತೆ ನೋಡ್ಕೊಳ್ಬೇಕು. ಯಾಕಂದರೆ ಇದು ಒಂದು ವೇಳೆ ಸ್ಪ್ರೆಡ್ ಆದರೆ ಕಂಟ್ರೋಲ್ ಬರೋದು ಭಾಳ ಭಾಳ ಭಾಳನೇ ನಮಗೆ ಅವಕಾಶ ಇಲ್ಲದಂತ ಆಗ್ತದೆ. ಭಾಳ ಇವತ್ತು 2nd ಸ್ಟೇಜಲ್ಲಿ ನಾವಿದ್ದೇವೆ, 3rd ಸ್ಟೇಜ್ಗೆ ನಾವೇನಾದರೂ ಹೋದರೆ ಕಂಟ್ರೋಲ್ ಮಾಡಲಿಕ್ಕೆ ಆಗೋದಿಲ್ಲ ಅಂತ ಒಂದು ವಿಷಮ ಪರಿಸ್ಥಿತಿ ಬರ್ತಾ ಇರೋದ್ರಿಂದ. ಕಲಬುರಗಿ ಜಿಲ್ಲೆಯಲ್ಲಿ ಇದುವರೆಗೂ COVID-19 ಪರೀಕ್ಷೆ ಮೃತ ವಯೋವೃದ್ಧರ ವ್ಯಕ್ತಿ ಸೇರಿದಂತೆ ಒಟ್ಟಾರೆ 36 ಸ್ಯಾಂಪಲ್ಸ್ಗಳನ್ನ ಪರೀಕ್ಷೆಗೆ ಕಳಿಸಲಾಗಿತ್ತು. ಇದರಲ್ಲಿ March 23 ಮಧ್ಯಾಹ್ನ 2 ಗಂಟೆವರೆಗೆ 24 ಪ್ರಕರಣಗಳಲ್ಲಿ ನೆಗೆಟಿವ್ ವರದಿ ಬಂದಿದೆ ಎಂದು ಜಿಲ್ಲಾಧಿಕಾರಿ ಶರತ್ ಅವರು ಪ್ರಕಟಣೆಯಲ್ಲಿ ತಿಳಿಸಿದ್ದಾರೆ. ಕಲಬುರಗಿಯಲ್ಲಿ ಕೊರೋನಾ ವೈರಸ್ನ 36 ಪ್ರಕರಣಗಳ ಪೈಕಿ 3 ಪಾಸಿಟಿವ್ ಬಂದಿದೆ. 2 ಪ್ರಕರಣಗಳಲ್ಲಿ ತಾಂತ್ರಿಕ ಕಾರಣದಿಂದ ಪರೀಕ್ಷೆ ಆಗಿರುವುದಿಲ್ಲ. ಇನ್ನು 7 ಪ್ರಕರಣಗಳಲ್ಲಿ ವೈದ್ಯಕೀಯ ಪರೀಕ್ಷೆಯ ವರದಿ ಬರಬೇಕಿದೆ ಎಂದು ಅವರು ತಿಳಿಸಿದ್ದಾರೆ. ಜಿಲ್ಲೆಯಲ್ಲಿ ಕೊರೋನಾ ಪಾಸಿಟಿವ್ ಹೊಂದಿದ ವ್ಯಕ್ತಿಗಳೊಂದಿಗೆ ನೇರ ಸಂಪರ್ಕ ಹೊಂದಿರುವ 99 ಜನ ಹಾಗೂ 2nd ಸಂಪರ್ಕ ಹೊಂದಿರುವ 388 ಜನರನ್ನ ಗುರುತಿಸಲಾಗಿದೆ. ಇದಲ್ಲದೆ ವಿದೇಶದಿಂದ ಆಗಮಿಸಿದ 408 ಜನರನ್ನ ಸಹ ಪತ್ತೆ ಹಚ್ಚಲಾಗಿದೆ. ಒಟ್ಟಾರೆ ಇದುವರೆಗೆ 876 ಜನರನ್ನ ಹೋಮ್ ಕ್ವಾರಂಟೈನ್ ನಲ್ಲಿಟ್ಟು ಎಲ್ಲರ ಆರೋಗ್ಯದ ಮೇಲೆ ನಿಗಾ ವಹಿಸಿದೆ. ಇನ್ನು 6 ಜನರನ್ನ ಐಸೋಲೇಟೆಡ್ ವಾರ್ಡ್ ಅಲ್ಲಿ ಚಿಕಿತ್ಸೆ ನೀಡಲಾಗ್ತಿದೆ ಎಂದು ಅಂಕಿ ಸಂಖ್ಯೆಯೊಂದಿಗೆ ವಿವರ ನೀಡಲಾಗಿದೆ. ಜಿಲ್ಲೆಯಲ್ಲಿ ಕೊರೋನಾ ಪಾಸಿಟಿವ್ ದೃಢವಾದ ಹಿನ್ನೆಲೆಯಲ್ಲಿ ಕಲಬುರಗಿ ನಗರದ ವಾರ್ಡ್ ಸಂಖ್ಯೆ 30 ಮತ್ತು 14 2 ಕಂಟೈನ್ಮೆಂಟ್ ಝೋನ್ ಎಂದು ಗುರುತಿಸಿ ಪಾಸಿಟಿವ್ ಪ್ರಕರಣದ ರೋಗಿಗಳ ಮನೆ ಸುತ್ತಮುತ್ತ ಒಟ್ಟಾರೆ 7,722 ಮನೆಗಳನ್ನ ಸರ್ವೆ ಮಾಡಿ ಅಲ್ಲಿ ಮುಂಜಾಗ್ರತಾ ಕ್ರಮವಾಗಿ ಸ್ಕ್ರೀನಿಂಗ್, ಸ್ಯಾನಿಟೈಸೇಷನ್ ಮತ್ತು ಅರಿವು ಮೂಡಿಸುವ ಕಾರ್ಯಕ್ರಮ ನಡೆಸಲಾಗುತ್ತಿದೆ ಎಂದು ಡಿಸಿ ಶರತ್ ಅವರು ತಿಳಿಸಿದ್ದಾರೆ. ಈಗ ಪುಟ್ಟದೊಂದು ವಿರಾಮ. ವಿರಾಮದ ನಂತರ ಇನ್ನಷ್ಟು ಸುದ್ದಿಗಳನ್ನ ನಿರೀಕ್ಷಿಸಿ. ಕೊರೋನಾ ಸಾಂಕ್ರಾಮಿಕ ಸೋಂಕು ತಡೆಗಟ್ಟುವ ನಿಟ್ಟಿನಲ್ಲಿ ಕಲಬುರಗಿ ನಗರದಾದ್ಯಂತ ಔಷಧಿ ಸಿಂಪಡಣೆ ಕಾರ್ಯದಲ್ಲಿ ತೊಡಗಿರುವ ಮಹಾನಗರ ಪಾಲಿಕೆ.
ಮಹಾಲಕ್ಷ್ಮಿ ಜುವೆಲ್ಲರ್ಸ್, ಗೋಲ್ಡ್ ಹಬ್ ಅಪೋಸಿಟ್ ಕೆಪಿಎನ್ ಹಾಸ್ಪಿಟಲ್, ಮೇನ್ ರೋಡ್, ಗುಲ್ಬರ್ಗಾ. ವಿಶ್ವಾಸಕ್ಕೆ ಮತ್ತೊಂದು ಹೆಸರೇ ಮಹಾಲಕ್ಷ್ಮಿ ಜುವೆಲ್ಲರ್ಸ್. ದೇವಾನಂದ್ ಸ್ಯಾರಿ ಸೆಂಟರ್, ಹಲವು ವರ್ಷಗಳಿಂದ ಕಲಬುರಗಿ ಮಹಾಜನತೆಯ ಭರವಸೆ ಗಳಿಸಿರುವ ರೇಷ್ಮೆ ಸೀರೆಗಳ ಅತಿ ದೊಡ್ಡ ಶೋರೂಮ್. ಹಬ್ಬಗಳು, ಮದುವೆ, ಉಪನಯನ ಹಾಗೂ ನಿಮ್ಮ ಮನೆಯ ಶುಭ ಸಮಾರಂಭಗಳಿಗೆ ಬೇಕಾಗುವ ರೇಷ್ಮೆ ಸೀರೆಗಳಿಗೆ ದೂರದ ಬೆಂಗಳೂರು, ಹೈದರಾಬಾದ್ ನಗರಗಳಿಗೆ ಹೋಗುವ ಅಗತ್ಯವಿಲ್ಲ. ದೇವಾನಂದ್ ಸ್ಯಾರಿ ಸೆಂಟರ್ ನೀಡುತ್ತಿದೆ ಎಕ್ಸ್ಕ್ಲೂಸಿವ್ ಸಿಲ್ಕ್ ಸ್ಯಾರಿ ಕಲೆಕ್ಷನ್ಸ್. ದೇವಾನಂದ್ ಸ್ಯಾರಿ ಸೆಂಟರ್ನಲ್ಲಿ ಈಗ ಮದುವೆ ಮುಂತಾದ ಶುಭ ಸಮಾರಂಭಗಳಿಗೆ ಕಾಂಚೀವರಂ ಸೇರಿದಂತೆ ವೆಡ್ಡಿಂಗ್ ಬ್ರಾಕೆಟ್ ಸ್ಯಾರೀಸ್, ಪ್ಯೂರ್ ಧರ್ಮಾವರಂ ಸೀರೆಗಳು, ಪ್ಯೂರ್ ಬನಾರಸ್ ಸೀರೆಗಳು, ಪ್ಯೂರ್ ಉಪಡಾ ಸಿಲ್ಕ್, ಪ್ಯೂರ್ ಇಳಕಲ್ ಸೀರೆಗಳು, ಪ್ಯೂರ್ ಫ್ಯಾನ್ಸಿ ಗದ್ವಾಲ್ ಸಿಲ್ಕ್, ಪ್ಯೂರ್ ಪೈಠಣಿ ಸೀರೆಗಳು, ಪ್ಯೂರ್ ಸಾಫ್ಟ್ ಸಿಲ್ಕ್ ಸೀರೆಗಳು ವಿವಿಧ ವಿನ್ಯಾಸಗಳಲ್ಲಿ. ಕಲಬುರಗಿಯಲ್ಲೇ ಅತಿ ದೊಡ್ಡ ಮತ್ತು ವಿಶಾಲವಾದ 10,000 ಚದುರ ಅಡಿ ಇರುವ ಏಕೈಕ ಸ್ಯಾರಿ ಸೆಂಟರ್ ದೇವಾನಂದ್ ಸ್ಯಾರಿ ಸೆಂಟರ್. ಭೇಟಿ ಕೊಡಿ ದೇವಾನಂದ್ ಸ್ಯಾರಿ ಸೆಂಟರ್, ಕಾಮತ್ ಹೋಟೆಲ್ ಹಿಂದುಗಡೆ, ಸೂಪರ್ ಮಾರ್ಕೆಟ್ ಕಲಬುರಗಿ. Shekhinah Baptist Academy. Yes, it is a school with a difference. Shekhinah Baptist Academy is a well-designed school in about 1.5 acres of area. A perfect blend of nature and architecture makes SBA a unique school. Shekhinah Kids. Our program includes visual aided teaching, activity-based learning, in partner with ePower, and best infrastructure. We are putting in efforts to make this school a school of difference and a school of different thought. Education is holistic in view and in approach, and the focus is to develop the child in different fields and areas of their life so that they may be able to face the world in the future competition that they will have to go to. Shekhinah Baptist Academy, near P&T Quarters, Old Jevagi Road, Kalburgi. ವಿರಾಮದ ನಂತರ ಮತ್ತೊಮ್ಮೆ ಇನ್ಗುಲ್ಬರ್ಗ ವಾರ್ತೆಗಳಿಗೆ ಸ್ವಾಗತ. ಕೊರೋನಾ ಸಾಂಕ್ರಾಮಿಕ ಸೋಂಕು ತಡೆಗಟ್ಟುವ ನಿಟ್ಟಿನಲ್ಲಿ ಕಲಬುರಗಿ ನಗರದಾದ್ಯಂತ ಔಷಧಿ ಸಿಂಪರಣೆ ಕಾರ್ಯ ನಡೆದಿದೆ. ಸಿಂಪರಣೆ ನಡೆಯುವ ವೇಳೆ ಶಾಸಕ ದತ್ತಾತ್ರೇಯ ಪಾಟೀಲ್ ರೇವೂರು ಹಾಗೂ ಮಹಾನಗರ ಪಾಲಿಕೆ ಆಯುಕ್ತ ರಾಹುಲ್ ಪಾಂಡ್ವೆ ವೀಕ್ಷಿಸಿದ್ರು. ಕೊರೋನಾ ವೈರಸ್ ನಿಯಂತ್ರಣಕ್ಕಾಗಿ ನಗರದಲ್ಲಿ ಔಷಧಿ ಸಿಂಪರಣೆ ಕಾರ್ಯಾರಂಭವಾಗಿದ್ದು, ಕಲಬುರಗಿ ದಕ್ಷಿಣ ಶಾಸಕ ದತ್ತಾತ್ರೇಯ ಪಾಟೀಲ್ ಸಿ ರೇವೂರು ಅವರ ಸಲಹೆಯಂತೆ ಸೋಮವಾರದಿಂದ ಬೆಳಿಗ್ಗೆ ಮತ್ತು ಸಾಯಂಕಾಲ ನೀರು ಮತ್ತು ಬ್ಲೀಚಿಂಗ್ ಪೌಡರ್ ಮಿಶ್ರಣವುಳ್ಳ ಹೈಪೋಫ್ಲೋರೈಡ್ ಸೊಲ್ಯೂಷನ್ ಲಿಕ್ವಿಡ್ ಮತ್ತು ನೀರು, ಫಿನೈಲ್ ಹಾಗೂ ಡೆಟಾಲ್ ಮಿಶ್ರಣವುಳ್ಳ ಡಿಸ್ಇನ್ಫೆಕ್ಷನ್ ಔಷಧಿ ಸಿಂಪರಣೆ ಕಾರ್ಯ ಆರಂಭಗೊಂಡಿತ್ತು. ಸೋಮವಾರ ಸಿಂಪರಣೆ ನಡೆಯುವ ವೇಳೆ ಶಾಸಕರಾದ ದತ್ತಾತ್ರೇಯ ಪಾಟೀಲ್ ರೇವೂರು ಮತ್ತು ಮಹಾನಗರ ಪಾಲಿಕೆ ಆಯುಕ್ತ ರಾಹುಲ್ ಪಾಂಡ್ವೆ ಅವರು ಭೇಟಿ ನೀಡಿ ವೀಕ್ಷಣೆ ಮಾಡಿದ್ರು. ಔಷಧಿ ಸಿಂಪರಣೆ ಕಾರ್ಯ ಮುಂದಿನ ಒಂದು ತಿಂಗಳ ಕಾಲ ನಡೆಯಲಿದ್ದು, ಇದಕ್ಕಾಗಿ ಪ್ರತ್ಯೇಕ ಟ್ಯಾಂಕರ್ ವಾಹನ ಸಿದ್ಧಪಡಿಸಲಾಗಿದೆ. ಇದರಿಂದ ಜನರ ಆರೋಗ್ಯದ ಮೇಲೆ ಯಾವುದೇ ಪರಿಣಾಮ ಬೀರುವುದಿಲ್ಲ ಎಂದು ಪಾಲಿಕೆ ಆಯುಕ್ತ ರಾಹುಲ್ ಪಾಂಡ್ವೆ ತಿಳಿಸಿದ್ದಾರೆ. ಕೊರೋನಾ ಸಾಂಕ್ರಾಮಿಕ ಸೋಂಕು ತಡೆಗಟ್ಟುವ ನಿಟ್ಟಿನಲ್ಲಿ ಕೊರೋನಾ ರೋಗಿಗಳಿಗೆ ಚಿಕಿತ್ಸೆ ನೀಡ್ತಾ ಇರುವ ಜಿಮ್ಸ್ ಮತ್ತು ಇಎಸ್ಐ ಮೆಡಿಕಲ್ ಕಾಲೇಜ್ನ ಆಸ್ಪತ್ರೆ ಮತ್ತು ಸುತ್ತಮುತ್ತ ಶುಚಿತ್ವ ಮತ್ತು ನೈರ್ಮಲ್ಯ ಕಾಪಾಡುವ ಉದ್ದೇಶದಿಂದ ಮಂಗಳವಾರ ಬೆಳಿಗ್ಗೆ ಡಿಸ್ಇನ್ಫೆಕ್ಷನ್ ಔಷಧಿ ಸಿಂಪರಣೆ ಕಾರ್ಯ ನಡೆಯಿತು. ನೀರು, ಫಿನಾಯಿಲ್ ಹಾಗೂ ಡೆಟಾಲ್ ಮಿಶ್ರಣವುಳ್ಳ ಡಿಸ್ಇನ್ಫೆಕ್ಷನ್ ಔಷಧಿ ಬೆಳಿಗ್ಗೆ ಸಿಂಪಡಿಸಲಾಯಿತು. ಸಾಯಂಕಾಲ ನೀರು ಮತ್ತು ಬ್ಲೀಚಿಂಗ್ ಪೌಡರ್ ಮಿಶ್ರಣವುಳ್ಳ ಹೈಪೋಫ್ಲೋರೈಡ್ ಸೊಲ್ಯೂಷನ್ ಲಿಕ್ವಿಡ್ ಫಾಗಿಂಗ್ ಸಹ ಮಾಡಲಾಗ್ತಿದೆ. ಈ ಆಸ್ಪತ್ರೆಗಳ ಆವರಣದ ಮತ್ತು ಸುತ್ತಮುತ್ತ ಪ್ರತಿದಿನವೂ ಔಷಧಿ ಸಿಂಪಡಿಸುವ ಕಾರ್ಯ ಮುಂದುವರೆಯಲಿದೆ. ಕಲಬುರಗಿಯಲ್ಲಿ ಸಂಪೂರ್ಣವಾಗಿ ಕೊರೋನಾವನ್ನು ಹತೋಟಿಯಲ್ಲಿಡಲು ಜಿಲ್ಲಾಡಳಿತ ಮತ್ತು ಸ್ಥಳೀಯ ಶಾಸಕರ ನಿರ್ದೇಶನದಂತೆ ಈ ರೀತಿಯ ಔಷಧ ಸಿಂಪರಣೆ ಕಾರ್ಯ ಸೋಮವಾರದಿಂದ ಆರಂಭಗೊಂಡಿದೆ. ನಗರದ ಪ್ರಮುಖ ರಸ್ತೆಗಳಾದ ಹುಮ್ನಾಬಾದ್ ಬೇಸ್, ಸೂಪರ್ ಮಾರ್ಕೆಟ್, ಜಗದ್ರುತ, ಸರ್ದಾರ್ ವಲ್ಲಭಾಯಿ ಪಟೇಲ್, ರಾಷ್ಟ್ರಪತಿ ಚೌಕ, ರಾಮ್ ಮಂದಿರ, ಹಳೆಜೋರ್ಗಿ ರಸ್ತೆಯಲ್ಲಿ ಔಷಧಿ ಸಿಂಪಡಿಸಲಾಗಿದೆ. ಮಂಗಳವಾರ ಬೆಳಿಗ್ಗೆ ನಗರದ ಟೌನ್ ಹಾಲ್ನಿಂದ ಆರ್ಟಿಒ ಕ್ರಾಸ್, ಖರ್ಗೆ ಪೆಟ್ರೋಲ್ ಪಂಪ್, ಇಎಸ್ಐಸಿ ಮೆಡಿಕಲ್ ಕಾಲೇಜಿನವರೆಗೆ ಸಿಂಪಡಿಸಲಾಯಿತು. ಮುಂದಿನ ಒಂದು ತಿಂಗಳ ಕಾಲ ನಗರದೆಲ್ಲೆಡೆ ಈ ರೀತಿಯ ನಿರಂತರ ಔಷಧಿ ಸಿಂಪರಣೆ ಕಾರ್ಯ ಮುಂದುವರೆಯಲಿದೆ ಎಂದು ಕಲಬುರಗಿ ಮಹಾನಗರ ಪಾಲಿಕೆ ಆಯುಕ್ತ ರಾಹುಲ್ ಪಾಂಡ್ವೆ ತಿಳಿಸಿದ್ದಾರೆ.
ದೇಶವನ್ನೇ ಆವರಿಸಿಕೊಂಡಿರುವ ಕೊರೋನಾದಿಂದ ಪ್ರಾಣಗಳು ಹೋಗಿದ್ದು, ಇದರ ಬೆನ್ನಲ್ಲೇ ಕರ್ನಾಟಕ ಲಾಕ್ಡೌನ್ ಮಾಡಿದ್ದು ಗಂಭೀರವಾಗಿ ಪರಿಗಣಿಸಿದೆ. ಹೋಮ್ ಕ್ವಾರಂಟೈನ್ನಿಂದ ಹೊರಬಂದ ವ್ಯಕ್ತಿಯನ್ನ ಪೊಲೀಸರು ಸರಿಯಾಗಿ ಕ್ಲಾಸ್ ತೆಗೆದುಕೊಂಡ ವಿಡಿಯೋ ವೈರಲ್ ಆಗಿದೆ. ಹೋಮ್ ಕ್ವಾರಂಟೈನ್ ಬಿಟ್ಟು ಹೊರಬಂದ ವ್ಯಕ್ತಿಗೆ ಪೊಲೀಸರು ಹಿಗ್ಗಾಮುಗ್ಗ ಕ್ಲಾಸ್ ತೆಗೆದುಕೊಂಡಿರುವ ವಿಡಿಯೋ ಇದೀಗ ಫುಲ್ ವೈರಲ್ ಆಗಿದೆ. ಬಾಗಲಕೋಟ್ ಮೂಲದವನಾದ ಈ ವ್ಯಕ್ತಿಯು ಶಹಾಬಾದ್ ಪಟ್ಟಣಕ್ಕೆ ವಿದೇಶದಿಂದ ಬಂದು ವ್ಯಕ್ತಿಯನ್ನ ಹೋಮ್ ಕ್ವಾರಂಟೈನ್ ನಲ್ಲಿ ಇಡಲಾಗಿತ್ತು. ಆದ್ರೆ ಆತ ಬೇಕಾಬಿಟ್ಟಿಯಾಗಿ ಹೊರಗಡೆ ಓಡಾಡ್ತಿರುವ ಬಗ್ಗೆ ಮಾಹಿತಿ ತಿಳಿದ ಶಹಾಬಾದ್ ಠಾಣೆಯ ಪೊಲೀಸರು ಮನೆಗೆ ಆಗಮಿಸಿ ಕ್ಲಾಸ್ ತೆಗೆದುಕೊಂಡಿದ್ದಾರೆ. ಮನೆಯಲ್ಲಿಯೇ ಇರಬೇಕು, ಹೊರಗಡೆ ಬಂದ್ರೆ ಕೇಸ್ ಹಾಕುವುದಾಗಿ ಎಚ್ಚರಿಕೆ ನೀಡಿದ್ದಾರೆ. ಈಗ ನೋಡ್ತಾ ಇದ್ರೆ ನೀವು ಡೈಲಿ ನೋಡ್ತಾ ಇದ್ರೆ ಏನ್ ನಡೀತಾ ಇದೆ ಅಂತ ಏನ್ ಭಯ ರೀ. ಈಗ ನಮಗ್ ಕ್ಲಿಯರ್ ಇನ್ಸ್ಟ್ರಕ್ಷನ್ ಇದೆ ರೀ, ಇವ್ರು ಏನಾದ್ರು ಕೇಳಲಿಲ್ಲ ಅಂತಂದ್ರೆ ಇವ್ರನ್ನ ಬರೋಬ್ಬರ ಕೆಲಸ ಏನ್ ಮಾಡ್ಬೇಕು ನಮ್ಗೆ ಗೊತ್ತಿದೆ. ಆದ್ರೆ ತುಂಬಾ ಕೇಳ್ಕೊಂಡು ಇರ್ಬೇಕು ಅವ್ರು ದಯ ಮಾಡ್ರಿ. ಅವನ ಹೆಂಡ ಮಕ್ಕಳಿಗೆ ಬಿಟ್ಟು ಬರ್ತಾನೆ, ನಾನು ಅದನ್ನ ಹೇಳ್ತಾ ಇದ್ದೀನಿ. ಅದನ್ನ ಹೋಗಿ ಅವ ಬಿಟ್ಟು ಬರ್ ಬೇಕಾಗಿಲ್ಲ. ಇವಾಗಿನಿಂದ ಡಾಕ್ಟರ್ ಡೈಲಿ ಬರ್ತಾರ, ಅವ್ನು ನೋಡ್ತಾರೆ ಇಲ್ಲೇ ಇರ್ಬೇಕು ಅವ 15 ದಿವಸ. ಇದನ್ನ ಬಿಟ್ಟು ಏನಾದ್ರು ಹೋದ್ರೆ ನಮ್ಮ ಪೊಲೀಸರು ಇರ್ತಾರೆ ಇಲ್ಲಿ, ಆ ಕಟ್ಟದ ಬಿಡ್ತು ನೋಡ್ರಿ ಹಾಕಿ ಮತ್ತೆ ಅವನ. ಬೋಲೆ ಮೆರಕು ಸಿಗರೆಟ್ ಪೀನೆ ಕೇ ಬಾರ ಜನ ಬರ್ತಾ ಬೋಲೆ ಮೆರಕು ಚಾಲಕ ಮೆಸೇಜ್ ಕಲಬುರಗಿ ಜಿಲ್ಲೆಯಲ್ಲಿ ಕೊರೋನಾ ವೈರಸ್ ಭೀತಿ ಹಿನ್ನೆಲೆಯಲ್ಲಿ ಇಡೀ ರಾಜ್ಯವನ್ನ ಲಾಕ್ಡೌನ್ ಮಾಡಿ ಸರ್ಕಾರ ಆದೇಶ ಮಾಡಿದ್ದು, ಚಿತ್ತಾಪುರ ತಾಲೂಕಿನ ಭೀಮಾ ನದಿ ದಂಡೆ ಇತಿಹಾಸ ಪ್ರಸಿದ್ಧ ಶ್ರೀ ಚಂದ್ರಲಾಂಬಾ ದೇವಸ್ಥಾನಕ್ಕೆ 31st ಭಕ್ತರಿಗೆ ನಿಷೇಧ ಹೇರಲಾಗಿದೆ. ಕೊರೋನಾ ವೈರಸ್ ಹರಡುತ್ತಿರುವ ಹಿನ್ನೆಲೆ 31st ಪ್ರತಿಯೊಬ್ಬ ನಾಗರಿಕ ಮನೆಯಿಂದ ಹೊರಬರದಂತೆ ತಡೆಗಟ್ಟಿರುವುದರಿಂದ ಚಿತ್ತಾಪುರ ತಾಲೂಕಿನ ಭೀಮಾ ನದಿಯ ದಂಡೆಯ ಇತಿಹಾಸ ಪ್ರಸಿದ್ಧ ಶ್ರೀ ಚಂದ್ರಲಾಂಬಾ ದೇವಸ್ಥಾನಕ್ಕೆ 31st ಭಕ್ತರಿಗೆ ನಿಷೇಧ ಹೇರಲಾಗಿದೆ. ಜಿಲ್ಲಾಧಿಕಾರಿ ಆ ಆದೇಶ ಅನುಸಾರ 31st ತನಕ ಯಾವುದೇ ಭಕ್ತರು ದೇಗುಲಕ್ಕೆ ಬರಬೇಡಿ, ಮನೆಯಲ್ಲಿಯೇ ಕುಳಿತು ಕುಟುಂಬದ ಮತ್ತು ನಾಳಿನ ಒಳಿತಿಗಾಗಿ ಜಗನ್ಮಾತೆಗೆ ಪ್ರಾರ್ಥಿಸಿ ಎಂದು ಚಂದ್ರಲಾಂಬಾ ಸೇವಾ ಸಂಘದವರು ಸಹ ವಿನಂತಿಸಿಕೊಂಡಿದ್ದಾರೆ. ವಿಶ್ವವ್ಯಾಪಿಯಾಗಿ ಜನರ ಆತಂಕಕ್ಕೆ ಕಾರಣವಾಗುತ್ತಾ ಇದೆ. ಇಂಥ ಸಂದರ್ಭದಲ್ಲಿ ಈ ವಿಷಕಾರಿ ಮಾರಣಾಂತಿಕವಾದಂಥ ವೈರಾಣುವನ್ನು ತಡೆಗಟ್ಟುವುದಕ್ಕಾಗಿ ಭಾರತ ದೇಶದ ವೈದ್ಯರು ಹಾಗೂ ಪ್ರಧಾನಿ ನರೇಂದ್ರ ಮೋದಿಯವರಾದಿಯಾಗಿ ಸಮರೋಪಾದಿಯಲ್ಲಿ ಹಲವಾರು ಯೋಜನೆಗಳನ್ನು ಕಾರ್ಯಗತಗೊಳಿಸ್ತಾ ಇದ್ದು, ಇಂಥ ಸಂದರ್ಭದಲ್ಲಿ ಇಂದು ನಮ್ಮ ದೇಶದ ಪ್ರಧಾನಮಂತ್ರಿಗಳಾಗಿರ್ತಕ್ಕಂಥ ಸನ್ಮಾನ್ಯ ನರೇಂದ್ರ ಮೋದಿಯವರು ಜನತಾ ಕರ್ಫ್ಯೂಗೆ ಕರೆ ಕೊಟ್ಟಿದ್ದಾರೆ.
ಇವತ್ತು ಇಡೀ ದೇಶವೇ ಅವರ ಒಂದು ಕರೆಗೆ ಹೋಗೊಟ್ಟು ಜನತಾ ಕರ್ಫ್ಯೂವನ್ನು ಯಶಸ್ವಿಗೊಳಿಸ್ತಾ ಇರುವಂಥ ಈ ಸಂದರ್ಭದಲ್ಲಿ ಈ ವೈರಾಣು ವಿರುದ್ಧ ಶ್ರಮಿಸ್ತಾ ಇರುವಂಥ ವೈದ್ಯರಿಗೆ ಹಾಗೂ ಸ್ವಚ್ಛತಾ ಸಿಬ್ಬಂದಿ ವರ್ಗದವರಿಗೆ ನರ್ಸ್ಗಳಿಗೆ ಒಂದು ಕೃತಜ್ಞತೆಯನ್ನು ಸಲ್ಲಿಸುವುದಕ್ಕಾಗಿ ಇವತ್ತು ಚಪ್ಪಾಳೆಯ ಮೂಲಕವಾಗಿ ಸಾಯಂಕಾಲ 5 ಗಂಟೆಗೆ ಕೃತಜ್ಞತೆಯನ್ನು ಸಲ್ಲಿಸಬೇಕು ಅನ್ನುವಂಥ ಒಂದು ಕರೆಯನ್ನು ಕೂಡ ಅವರು ಕೊಟ್ಟಿದ್ದರು. ನಾವು ಅನೇಕ ಸಲ ದೇಶದ ಹಿತಕ್ಕಾಗಿ ಸೈನಿಕರ ಒಂದು ಸಿಬ್ಬಂದಿ ವರ್ಗಕ್ಕೆ ಕೃತಜ್ಞತೆಗಳನ್ನು ಸಲ್ಲಿಸಿದ್ದೇವೆ, ರೈತರಿಗೆ ಕೃತಜ್ಞತೆಯನ್ನು ಸಲ್ಲಿಸಿದ್ದೇವೆ. ಆದರೆ ಇವತ್ತು ವೈದ್ಯೋ ನಾರಾಯಣ ಹರಿ ಅನ್ನುವಂಥ ನಮ್ಮ ಪರಂಪರೆಯ ಮಾತಿಗೆ ಅನುಗುಣವಾಗಿ ಕೊರೋನಾ ವೈರಾಣು ವಿರುದ್ಧ ಶ್ರಮಿಸ್ತಾ ಇರತಕ್ಕಂಥ ವೈದ್ಯರಿಗೆ ಕೃತಜ್ಞತೆಯನ್ನು ಸಲ್ಲಿಸ್ತಕ್ಕಂಥ ಒಂದು ಸುಪ್ರಸಂಗ. ಇವತ್ತು ತಮ್ಮ ಎಲ್ಲ ನೋವು ನಲಿವುಗಳನ್ನು ಬದಿಗೊತ್ತಿ ರೋಗಿಗಳ ಹಿತವನ್ನು ಕಾಪಾಡುವುದಕ್ಕಾಗಿ, ಕೊರೋನಾ ರೋಗವನ್ನು ನಿಯಂತ್ರಣಗೊಳಿಸುವುದಕ್ಕಾಗಿ ನಿರಂತರವಾಗಿ ಶ್ರಮಿಸ್ತಾ ಇರುವಂಥ ಎಲ್ಲ ವೈದ್ಯರಿಗೆ ನಾವು ಇವತ್ತು ಕೃತಜ್ಞತೆಯನ್ನು ಸಲ್ಲಿಸುವಂತಹದ್ದು ಭಾಳ ಅವಶ್ಯವಾಗಿರ್ತಕ್ಕಂಥ ಕೆಲಸ ಆಗಿದೆ. ವೈದ್ಯರು ಇವತ್ತು ಮಾಡ್ತಾ ಇರುವಂಥ ಕೆಲಸ ಇತಿಹಾಸದಲ್ಲಿ ದಾಖಲಾರವಾಗ್ತಕ್ಕಂಥ ರೀತಿಯಲ್ಲಿ ಎಲ್ಲ ವೈದ್ಯರು ಮತ್ತು ಆಸ್ಪತ್ರೆಯ ಸಿಬ್ಬಂದಿ ವರ್ಗದವರು ಶ್ರಮಿಸ್ತಾ ಇರುವಂಥ ಈ ಸಂದರ್ಭದಲ್ಲಿ ನಾವೆಲ್ಲರೂ ಚಪ್ಪಾಳೆ ಮೂಲಕವಾಗಿ ಅವರನ್ನು ಗೌರವಿಸಬೇಕು ಅನ್ನುವಂಥ ಪ್ರಧಾನಿ ನರೇಂದ್ರ ಮೋದಿಯವರ ಒಂದು ಕರೆಗನುಗುಣವಾಗಿ ಇವತ್ತು ಚಪ್ಪಾಳೆ ತಟ್ಟುವುದರ ಮೂಲಕವಾಗಿ ನಾವೆಲ್ಲರೂ ಅವರಿಗೆ ಕೃತಜ್ಞತೆಯ ಗೌರವವನ್ನು ಸಮರ್ಪಣೆ ಮಾಡೋಣ ಅನ್ನುವಂಥ ಒಂದು ಮಾತನ್ನು ಇಲ್ಲಿ ಹೇಳಬೇಕಾಗ್ತಾ ಇದೆ. ಅದಕ್ಕಾಗಿ ನಾವೆಲ್ಲರೂ ಅವರಿಗೆ ಇಂದು ಕೃತಜ್ಞತೆಯನ್ನು ಸಲ್ಲಿಸುವಂಥ ಒಂದು ಅವಕಾಶ ಇದೊಂದು ಸುಯೋಗ ಎಂದು ಭಾವಿಸಿಕೊಂಡು ನಾವೆಲ್ಲರೂ ಚಪ್ಪಾಳೆ ತಟ್ಟುವುದರ ಮೂಲಕವಾಗಿ ಅವರನ್ನು ಗೌರವಿಸೋಣ ಅನ್ನುವಂಥ. ವೈರಸ್ ಬಗ್ಗೆ ಹರಡುವ ವದಂತಿಗಳು ಹಾಗೂ ಅಪಪ್ರಚಾರಗಳನ್ನ ತಡೆದು ಜನರಿಗೆ ನೈಜ ಮಾಹಿತಿ ಒದಗಿಸುವ ನಿಟ್ಟಿನಲ್ಲಿ ಭಾರತೀಯ ರೆಡ್ ಕ್ರಾಸ್ ಸಂಸ್ಥೆ, ಕಲಬುರಗಿ ವಾರ್ತಾ ಮತ್ತು ಸಾರ್ವಜನಿಕ ಸಂಪರ್ಕ ಇಲಾಖೆ ಹಾಗೂ ರಾಜ್ಯ ಕಾರ್ಮಿಕ ಅಧ್ಯಯನ ಸಂಸ್ಥೆ ಸಹಯೋಗದಲ್ಲಿ ಸೋಮವಾರ ವಾರ್ತಾ ಭವನದಲ್ಲಿ ಕೊರೋನಾ ಸ್ವಯಂ ಸೇವಕರಿಗೆ 2ನೇ ಬಾರಿಗೆ ತರಬೇತಿ ನೀಡಲಾಯಿತು. ಕಲಬುರಗಿ ಭಾರತೀಯ ರೆಡ್ ಕ್ರಾಸ್ ಸಂಸ್ಥೆಯ ಯೂತ್ ರೆಡ್ ಕ್ರಾಸ್ ಸೊಸೈಟಿಯ ಕನ್ವೀನರ್ ಧನರಾಜ್ ಬಾಸಗಿಯವರು ಪಿಪಿಟಿ ಮೂಲಕ ಕೊರೋನಾ ಸೈನಿಕರಿಗೆ ಮಾರ್ಗಸೂಚಿಗಳ ಬಗ್ಗೆ ಮಾಹಿತಿ ನೀಡಿದ್ದಾರೆ. ಡಾಕ್ಟರ್ ಶರಣೇಂದ್ರಪ್ಪ ಬಿ ಅವರು ಕೊರೋನಾ ವೈರಸ್ ಹರಡುವಿಕೆ ತಡೆಗಟ್ಟುವ ನಿಟ್ಟಿನಲ್ಲಿ ಅನುಸರಿಸಬೇಕಾದ ಸುರಕ್ಷತಾ ಕ್ರಮಗಳ ಬಗ್ಗೆ ಸಮಗ್ರ ಮಾಹಿತಿ ನೀಡಿದ್ದಾರೆ. ಈ ಸಂದರ್ಭದಲ್ಲಿ ವಾರ್ತಾ ಮತ್ತು ಸಾರ್ವಜನಿಕ ಸಂಪರ್ಕ ಇಲಾಖೆ ಉಪನಿರ್ದೇಶಕ ಸಿದ್ದೇಶ್ವರಪ್ಪ ಜೆಬಿ, ಭಾರತೀಯ ರೆಡ್ ಕ್ರಾಸ್ ಸಂಸ್ಥೆ ಕಲಬುರಗಿ ಘಟಕದ ಖಂಚಾಂಜಿ ಶ್ರೀಮತಿ ಭಾಗ್ಯಲಕ್ಷ್ಮಿ, ಕಲಬುರಗಿ ಕಾರ್ಮಿಕ ಅಧಿಕಾರಿ ಶ್ರೀಹರಿ ದೇಶಪಾಂಡೆ, ಬೀದರ್ ಕಾರ್ಮಿಕ ಅಧಿಕಾರಿ ರಮೇಶ್ ಹುಂಬಾಡ್, ಹಿರಿಯ ಕಾರ್ಮಿಕ ನಿರೀಕ್ಷಕ ರವೀಂದ್ರ ಬಳ್ಳೂರ್, NCLP ಯೋಜನಾ ನಿರ್ದೇಶಕ ಸಂತೋಷ್ ಕುಲಕರ್ಣಿ ಹಾಗೂ 50ಕ್ಕೂ ಹೆಚ್ಚು ಮಂದಿ ಕೊರೋನಾ ಸೈನಿಕರು ಉಪಸ್ಥಿತರಿದ್ದರು. ಕೊರೋನಾ ವೈರಸ್ ಭೀತಿ ಅಧಿಕವಾಗ್ತಿರುವ ಹಿನ್ನೆಲೆ ಕಲಬುರಗಿ ನಗರದ ಅಂಚೆ ಕಚೇರಿಗಳನ್ನ ಮುಂದಿನ ಆದೇಶದವರೆಗೆ ಸೇವೆಯನ್ನು ಸ್ಥಗಿತಗೊಳಿಸಿ ಅಂಚೆ ಇಲಾಖೆಯ ವರಿಷ್ಠ ಅಧೀಕ್ಷಕರಾದ BR ನನಜಿಕಿಯವರು ಆದೇಶಿಸಿದ್ದಾರೆ. ಕೊರೋನಾ ಸೋಂಕು ಅಧಿಕವಾಗ್ತಿರುವ ಹಿನ್ನೆಲೆ ಕಲಬುರಗಿ ನಗರದ ಕೆಲವು ಅಂಚೆ ಕಚೇರಿಗಳನ್ನ ಮುಂದಿನ ಆದೇಶದ ಮೇರೆಗೆ ಸೇವೆಯನ್ನು ಸ್ಥಗಿತಗೊಳಿಸಲಾಗಿದ್ದು ನಗರದ CBS, MSK ಮಿಲ್, ದರ್ಗಾ, ಓಮಿನ್ಪುರ, ಶಿವಾಜಿ ನಗರ, ಶಹಬಜಾರ್ ಶಾಖೆಯ ಕಚೇರಿಗಳನ್ನ ಸೇವೆಯನ್ನ ಸ್ಥಗಿತಗೊಳಿಸಲಾಗಿದೆ ಎಂದು ಅಂಚೆ ಇಲಾಖೆಯ ವರಿಷ್ಠ ಅಧೀಕ್ಷಕರಾದ BR ನನಜಗಿಯವರು ಆದೇಶ ಹೊರಡಿಸಿದ್ದಾರೆ. ಕಲಬುರಗಿಯ ಇಂದಿನ ಹವಾಮಾನ ಹೀಗಿದೆ. ಕಲಬುರಗಿಯಲ್ಲಿಂದು ಗರಿಷ್ಠ 38 ಡಿಗ್ರಿ ಸೆಲ್ಸಿಯಸ್, ಕನಿಷ್ಠ 24 ಡಿಗ್ರಿ ಸೆಲ್ಸಿಯಸ್ ಉಷ್ಣಾಂಶ ದಾಖಲಾಗಿತ್ತು. ಕೊನೆಯಲ್ಲಿ ಮತ್ತೊಮ್ಮೆ ಹೆಡ್ಲೈನ್ಸ್. March 31ರವರೆಗೆ ಕಲಬುರಗಿ ಜಿಲ್ಲೆ ಸೇರಿದಂತೆ ಇತರೆ 8 ಜಿಲ್ಲೆಗಳಲ್ಲಿ ಲಾಕ್ಡೌನ್ ಮಾಡಿ ಆದೇಶ ಹೊರಡಿಸಿದ ಮುಖ್ಯಮಂತ್ರಿ BSY. ಲಾಕ್ಡೌನ್ಗೆ ಕಲಬುರಗಿ ನಿಶ್ಶಬ್ದ. ಕೊರೋನಾ ವೈರಸ್ ಮುಂಜಾಗ್ರತಾ ಕ್ರಮವಾಗಿ ಕಲಬುರಗಿ ಜಿಲ್ಲೆಯಲ್ಲಿ ಲಾಕ್ಡೌನ್ ಮಾಡಿ ಆದೇಶ ಹೊರಡಿಸಿದ್ರು ಕಿವಿಗೊಳದ ಸಾರ್ವಜನಿಕರಿಗೆ ಬಿತ್ತು BCBC ಲಾಠಿಯೇಟು. ಕಲಬುರಗಿ ಜಿಲ್ಲೆಯಿಂದ COVID-19 ಪರೀಕ್ಷೆಗೆ ಮೃತವಾಯುವೃದ್ಧ ವ್ಯಕ್ತಿ ಸೇರಿದಂತೆ 36 ಸ್ಯಾಂಪಲ್ಸ್ಗಳಲ್ಲಿ 24 ಪ್ರಕರಣಗಳಲ್ಲಿ ನೆಗೆಟಿವ್ ವರದಿ, ಜಿಲ್ಲಾಧಿಕಾರಿ ಶರದ್ಬಿ. ಇಲ್ಲಿಗೆ ಇಂದಿನ ಇಂಗುಲ್ಬರ್ಗ ವಾರ್ತೆಗಳು ಮುಕ್ತಾಯವಾಗುವು. ಮತ್ತೆ ಮುಂದಿನ ಸಂಚಿಕೆಯಲ್ಲಿ ಭೇಟಿಯಾಗೋಣ. ನಮಸ್ಕಾರ. ಇನ್ ಗುಲ್ಬರ್ಗ ವಾರ್ತೆಗಳು ಪ್ರಾಯೋಜಕರು
ಮಹಾಲಕ್ಷ್ಮಿ ಜುವೆಲ್ಲರ್ಸ್ ಗೋಲ್ಡ್ ಹಬ್ ಮೇನ್ ರೋಡ್ ಕಲಬುರ್ಗಿ, ದೇವಾನಂದ್ ಸಾರಿ ಸೆಂಟರ್ ಸೂಪರ್ ಮಾರ್ಕೆಟ್ ಕಲಬುರ್ಗಿ. ಮಹಾಲಕ್ಷ್ಮಿ ಜುವೆಲ್ಲರ್ಸ್ ಗೋಲ್ಡ್ ಹಬ್ ಅಪೋಸಿಟ್ ಕೆಬಿಎನ್ ಹಾಸ್ಪಿಟಲ್ ಮೇನ್ ರೋಡ್ ಗುಲ್ಬರ್ಗಾ. ವಿಶ್ವಾಸಕ್ಕೆ ಮತ್ತೊಂದು ಹೆಸರೇ ಮಹಾಲಕ್ಷ್ಮಿ ಜುವೆಲ್ಲರ್ಸ್. ದೇವಾನಂದ್ ಸ್ಯಾರಿ ಸೆಂಟರ್ ಹಲವು ವರ್ಷಗಳಿಂದ ಕಲಬುರ್ಗಿ ಮಹಾಜನತೆಯ ಭರವಸೆ ಗಳಿಸಿರುವ ರೇಷ್ಮೆ ಸೀರೆಗಳ ಅತಿ ದೊಡ್ಡ ಶೋರೂಮ್. ಹಬ್ಬಗಳು, ಮದುವೆ, ಉಪನಯನ ಹಾಗೂ ನಿಮ್ಮ ಮನೆಯ ಶುಭ ಸಮಾರಂಭಗಳಿಗೆ ಬೇಕಾಗುವ ರೇಷ್ಮೆ ಸೀರೆಗಳಿಗೆ ದೂರದ ಬೆಂಗಳೂರು, ಹೈದರಾಬಾದ್ ನಗರಗಳಿಗೆ ಹೋಗುವ ಅಗತ್ಯವಿಲ್ಲ. ದೇವಾನಂದ್ ಸ್ಯಾರಿ ಸೆಂಟರ್ ನೀಡುತ್ತಿದೆ ಎಕ್ಸ್ಕ್ಲೂಸಿವ್ ಸಿಲ್ಕ್ ಸ್ಯಾರಿ ಕಲೆಕ್ಷನ್ಸ್. ದೇವಾನಂದ್ ಸ್ಯಾರಿ ಸೆಂಟರ್ನಲ್ಲಿ ಈಗ ಮದುವೆ ಮುಂತಾದ ಶುಭ ಸಮಾರಂಭಗಳಿಗೆ ಕಾಂಚೀವರಂ ಸೇರಿದಂತೆ ವೆಡ್ಡಿಂಗ್ ಬ್ರಾಕೆಟ್ ಸ್ಯಾರೀಸ್, ಪ್ಯೂರ್ ಧರ್ಮಾವರಂ ಸೀರೆಗಳು, ಪ್ಯೂರ್ ಬನಾರಸ್ ಸೀರೆಗಳು, ಪ್ಯೂರ್ ಉಪಡಾ ಸಿಲ್ಕ್, ಪ್ಯೂರ್ ಇಳಕಲ್ ಸೀರೆಗಳು, ಪ್ಯೂರ್ ಫ್ಯಾನ್ಸಿ ಗದ್ವಾಲ್ ಸಿಲ್ಕ್, ಪ್ಯೂರ್ ಪೈಠಣಿ ಸೀರೆಗಳು, ಪ್ಯೂರ್ ಸಾಫ್ಟ್ ಸಿಲ್ಕ್ ಸೀರೆಗಳು ವಿವಿಧ ವಿನ್ಯಾಸಗಳಲ್ಲಿ. ಕಲಬುರ್ಗಿಯಲ್ಲೇ ಅತಿ ದೊಡ್ಡ ಮತ್ತು ವಿಶಾಲವಾದ 10,000 ಚದರ ಅಡಿ ಇರುವ ಏಕೈಕ ಸ್ಯಾರಿ ಸೆಂಟರ್ ದೇವಾನಂದ್ ಸ್ಯಾರಿ ಸೆಂಟರ್. ಭೇಟಿ ಕೊಡಿ ದೇವಾನಂದ್ ಸ್ಯಾರಿ ಸೆಂಟರ್, ಕಾಮತ್ ಹೋಟೆಲ್ ಹಿಂದುಗಡೆ, ಸೂಪರ್ ಮಾರ್ಕೆಟ್ ಕಲಬುರ್ಗಿ. Shekhinah Baptist Academy. Yes, it is a school with a difference. Shekhinah Baptist Academy is a well-designed school in about 1.5 acres of area. A perfect blend of nature and architecture makes SBA a unique school. Our program includes exclusive school syllabus, blend of CBSE and ICSE, foundation program, sports and music, personality development. We are putting in efforts to make this school a school of difference and a school of different thought. Education is holistic in view and in approach, and the focus is to develop the child in different fields and areas of their life so that they may be able to face the world in the future competition that they will have to go to. Shekhinah Baptist Academy, near PND Quarters, Old Jevagi Road, Kalburgi.